ಯಾರನ್ನ ಕರ್ಕೊಂಡು ಬಂದಿ ಅಕ್ಕ ಇವಳು ಶಾಲಿನಿ ಅಂತ ನಾನು ಸ್ಟಡಿ ಮಾಡ್ತಿದ್ದೆ ಕಾಲೇಜ್ ಅಲ್ಲಿ ಸ್ಟಡಿ ಮಾಡ್ತಿದ್ಲು ನಾನು ಕ್ಲಿನಿಕ್ ನೋಡಬೇಕು ಅಂದ್ಲು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ನೀವು ಯಾರನ್ನ ಕರ್ಕೊಂಡು ಬಂದಿದ್ದೀರಾ ಇವ ಉಮೇಶ್ ಅಂತ ಏ ರೀ ಉಮೇಶ್ ಅಲ್ಲ ರೀ ಮಹೇಶ್ ಮದಶ ಬಿಡ್ಲೆ ಇವ ನನ್ನ ಗೆಳೆಯ ವಟಾರ ನೋಡಬೇಕಂತ ಅದಕ್ಕೆ ಕರ್ಕೊಂಡು ಬನ್ನಿ ಹ ಇದೇನ್ ರೀ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ನೋಡಕ್ಕೆ ಬಿಟ್ಟು ಈ ವಟಾರ ನೋಡಕ್ಕೆ ಬಂದಿದ್ದೀರಾ ನೋಡಿ ಮೇಡಂ ಈ ಅಪಾರ್ಟ್ಮೆಂಟ್ ಅಲ್ಲಿ ಮನುಷ್ಯ ಮನಸ್ಸುಗಳು ದೂರ ದೂರ ಇರ್ತವೆ ಆದ್ರೆ ಈ ವಟಾರದಲ್ಲಿ ಒಗ್ಗಟ್ಟಿರುತ್ತೆ ಅದಕ್ಕೆ ನನ್ನ ಮನಸು ಇಲ್ಲೇ ಇರೋಣ ಅನ್ಸುತ್ತೆ ಮನಸು ವಟಾರದ ಮೇಲೆ ಅಥವಾ ಹೊಸದಾಗಿ ಪರಿಚಯ ಆದವರ ಮೇಲೆ ಅಯ್ಯೋ ಹಾಗೇನಿಲ್ಲ ಮೇಡಂ ವಟಾರದ ವಾತಾವರಣ ತುಂಬಾ ಚೆನ್ನಾಗಿದೆ ಏನವ ನೀನು ನಾವೆಲ್ಲರೂ ಇಲ್ಲಿ ಮಾರ್ಕೆಟ್ ಅಲ್ಲಿ ಚೌಕಾಸಿ ಮಾಡೋರಂತೆ ವಟ 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 ಅನ್ಲಿಕತ್ತೀವಿ ನೀ ನೋಡಿದ್ರೆ ಲೋಡ್ ಇಸಿದ್ರು ರೊಕ್ಕ ಬರ್ದ ರೈತರಿಗೆ ಮಾರಿ ಮಾರಿ ನೋಡ್ಕೊತಿಂತಿ ಹಾಗೇನಿಲ್ಲ ಬೇರೆ ಮುಂದೆ ಮಾತಾಡೋಕೆ ಸ್ವಲ್ಪ ನಾಚಿಕೆ ಆಗುತ್ತೆ ಅಯ್ಯೋ ಬೇರೆ ಇರೋ ಅಂತ ಯಾಕೆ ತಿಳ್ಕೊತೀರಾ ನಮ್ಮವರು ಅಂತ ಅನ್ಕೊಳ್ಳಿ ಏನಪ್ಪ ನೀನು ನಾ ಹೇಳೋ ಡೈಲಾಗ್ ನೀ ಹೇಳಿಬಿಟ್ಟಲ್ಲ ನೋಡವ ಇವನ ಅದನ್ನ ಬಿಟ್ಟಾನಂದ್ರೆ ನೀನು ಅದನ್ನ ಬಿಟ್ಟು ಮಾತಾಡು ಏನ್ರಿ ಅದು ಅದ ಈಗಿನ್ನೂ ನಿನಗೆ ಆತ ಅಂತ ಹೇಳಿದೆಲ್ಲ ನಾಚಿಕೆನಾ ಅದೇ ಆದ್ರೂ ಯಾಕೋ ಮುಷ್ಕರ ಆಗುತ್ತೆ ನೀವು ಹುಡುಗಿಯರ ಹಿಂಗ ಮೊದಲು ಮಾತಾಡಬೇಕಾದ್ರೆ ಹಿಂಜರಿತೀರಿ ಒಂದು ಸಲ ಮಾತಾಡಕ್ಕೆ ಶುರು ಮಾಡಿದ್ರು ನಾವ ಬಾಯಿ ಮುಚ್ಚೋಕೆ ಹಂಗ ಮಾತಾಡ್ತೀರಿ ಇವರು ನೋಡಿದ್ರೆ ಆಗ ಅನ್ಸಲ್ಲ ಇವರು ತುಂಬಾ ಮಾತಾಡ್ತಾರೆ ಅನ್ಸುತ್ತೆ ಶಾಲಿನಿ ನೋಡ್ದಾ ಹುಡುಗರು ಎಷ್ಟು ಫಾಸ್ಟ್ ಇರ್ತಾರೆ ಅಂತ ಸ್ವಲ್ಪ ಹುಷಾರಾಗಿರೋ ಆಮೇಲೆ ನಿನ್ ಚಪ್ಪಲಿ ಸೈಜ್ ತಗೊಂಡ ಹೋಗ್ತಾರೆ ಯಾಕೆ ಹೊಲ್ಸ್ಕೊ ಬಂದು ಹೊಡ್ಸ್ಕೊಳಕ್ಕ ಯಾರ ಇವರು ನಮ್ಮ ಒಟಾರ್ ಕೋಸ ಎಂಟ್ರಿ ಕೊಟ್ಟಿದ್ದಾರೆ ಮೊದಲನೇ ಭೇಟಿನಲ್ಲಿ ಇಷ್ಟೊಂದು ಪರಿಚಯದವ್ರ ತರ ಮಾತಾಡ್ತಿದ್ದಾರೆ ಓ ಬೆಂಚಪ್ಪ ಅವರನ್ನು ನೋಡ್ತಾ ಇದ್ರೆ ಮೊದಲೇ ಭೇಟಿಯಾಗಿ ಕಾಣುದಿಲ್ಲ ಮಾರ್ಯಾರೆ ತುಂಬಾ ಪರಿಚಯದವರಾಗಿ ಕಾಣ್ತಾರೆ ನಾದನ ಅವ್ರನ್ನ ನೀ ಅನ್ಕೊಂಡೆ ನಾವು ಪರಿಚಯ ಇಲ್ಲ ಅಂದ್ರೆ ಹಿಂದೆ ಬಿದ್ದು ಮಾತಾಡ್ಸಿದ್ದೆ ಎಂತದಕ್ಕ ಕುಳ್ಳ ಪುತ್ತಳ್ಳಿ ಕೊಳಲಿಗೆ ಟೇಪು ಸುತ್ತುಕೊಂಡಿರೋ ನಿನಗೆಂತ ಗೊತ್ತುಂಟ ಪ್ರೇಮಿಗಳ ವಿಷಯ ಸರಿ ಕಣ್ಣು ಬಿಟ್ಟು ನೋಡ ಆ ಸಿಂಗ್ಲಿಕ ಮಾತಾಡ್ತಿದ್ರಿ ನವಿಲು ಹೇಗೆ ನಾಚುತ್ತಾ ಉಂಟಂತ ಪರಿಚಯ ಇಲ್ಲದೆ ಇರೋ ಗಂಡಸ್ ಮಾತಾಡುವಾಗ ಹುಡುಗಿ ನಾಚ್ಕೊಳ್ಳೋ ಸಹಜ ಅಲ್ವೇ ಹುಣ ಹುಣಾಲ ಕಣಯ ನಮ್ದು ರಾಯ ಸಮುದ್ರ ನಾನು ಹೇಳಿದ್ದು ಹೇಳ ಪರಿಚಯ ಇದ್ದು ನಾಚಿಕೊಳ್ಳುವುದಕ್ಕೂ ಪರಿಚಯ ಇಲ್ಲದೆ ನಾಚಿಕೊಳ್ಳುವುದಕ್ಕೂ ತುಂಬಾ ಡಿಫರೆನ್ಸ್ ಉಂಟು ಮಾರ್ಯಾರೆ ಅದಲ್ಲದೆ ಪ್ರೇಮಿಗಳ ನಡುವೆ ನಾಚಿಕೆ ಅನ್ನೋದು ಸ್ವಲ್ಪ ಜಾಸ್ತಿ ಇರ್ತದೆ ಅಂದ್ರೆ ಅವರಿಬ್ರು ಪ್ರೇಮಿಗಳಂತೆ ಡೌಟ್ ಇಲ್ಲ ನನಗಂತೂ ನಂಬಿಕೆನೆ ಇಲ್ಲ ಲೇ ಮನೆಯಾಳ ನನ್ನ ತಲೆಗೆ ಹುಳ ಬಿಟ್ಟು ನನ್ನ ಆಸೆಗೆ ತಣ್ಣೀರ್ ಎರ್ಚಿ ನೀನ್ ಬಿಸಿನೀರ್ ಕಾಯಿಸ್ಕೋಬೇಕು ಅಂತಿದ್ದೀನಿ ಓ ಬೆಂದ್ರ ದಂಡೆ ಮತ್ತೊಬ್ಬರ ಒಲೆಗೆ ಕಟ್ಟಿಗೆಟ್ಟು ಬಿಸಿನೀರು ಕಾಯಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ ಎಕ್ಸ್ಪೈರ್ ಆಗದಿರೋ ನನ್ನ ಎಕ್ಸ್ಪೀರಿಯನ್ಸ್ ನ ಮೇಲೆ ಹೇಳ್ತಾ ಇದ್ದೇನೆ ಅವರಿಬ್ಬರು ಪ್ರೇಮಿಗಳೇ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಎಂತ ಮಹೇಶ್ ಅಣ್ಣ ಕಂಡಬಟ್ಟೆ ಖುಷಿಯಾಗಿದ್ದೀರಾ ಹೇಳದ್ನಲ್ಲ ನಿಮ್ಮನ್ನ ಈ ವಟಾರ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನೀವು ಬಜ್ವಿ ಬಾಯಿ ಮಾತಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ದೀರಾ ಆದ್ರೆ ನಿಮ್ ಕಣ್ಣು ಬೇರೆ ಏನನ್ನ ಹುಡುಕ್ತಾ ಇದೆ ತಂಗ್ಯವ ಇವನ್ ಕಣ್ಣಿಗೆ ಅದಾಗಿರ್ಬೇಕ ಎಂತ ಅಣ್ಣ ಅದು ಅದವ ಅದು ಬಂದಾಗ ನೋಡಿದ್ದೆಲ್ಲ ಹಳದಿ ಕಲರ್ ಕಾಣ್ತದ ನೋಡು ಎಂತ ಕಾಮಾಲೆ ರೋಗವ ಅದೇ ಇವ್ರ ಕಾಮಲೆ ಬಂದಿಲ್ರಿ ಕಲರ್ ಕಲರ್ ಆಗಿ ಕಾಣೋ ಪ್ರೇಮ ರೋಗ ಬಂದವ ಶಾಲಿನಿ ಅವ್ರ ಬಗ್ಗೆ ಈ ರೀತಿ ಮಾತಾಡ್ಬೇಡಿ ಶಾಲಿನಿ ಅಂತ ಹುಡುಗಿ ಅಲ್ಲ ಇವಳ ಪೆಂಗ್ವಿನ್ ಕಣ್ಣಿನಲ್ಲಿಯೇ ಕರಗ ತುಂಬುವ ಈ ನಾಥನಿಗೆ ಇವರ ಕಣ್ಣೋಟವನ್ನು ಅಳಿಲಿಕ್ಕೆ ಆಗುದಿಲ್ವಲ್ಲ ಬೇಕಾದ್ರೆ ನೀನೇ ಇವರ ಹತ್ರ ಕೇಳ ಅವನ ಪರಿಚಯ ಇವರಿಗೆ ಮುಂಚಿನಿಂದಲೂ ಉಂಟಾ ಇಲ್ವಾ ಅಂತ ಲೇ ನಾಥ ಸುಮ್ನಿರೋ ಪಾಪ ಅವರೇ ಸುಮ್ನಿದ್ದಾರೆ ಅವ್ರ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆ ಹುಡ್ಸಿ ಗೊಬ್ಬರ ನೀರ್ ಹಾಕ್ಬೇಡ ಓ ಬೆಂದಿರದಂಡೆ ನಿಮ್ಮ ತಲೆಯಲ್ಲಿ ಕೂದಲಿಲ್ಲ ನಿಜ ಒಳಗಡೆ ಕಲಿಜ ಕೂಡ ಇಲ್ವಾ ಅಲ್ಲ ಇವರಿಗೆ ಅವನ ಮೇಲೆ ಪ್ರೀತಿ ಇರದೇ ಇವರೆಂತದಕ್ಕೆ ಅವನಾಡುವ ಪ್ರತಿಯೊಂದು ಮಾತಿಗೂ ಹುಲ್ಲು ತಿನ್ನುವ ಹಸುವಿನಾಗೆ ತಲೆ ಅಲಾಡಿಸಿದ್ದದ್ದು ಶಾಲಿನಿ ಇವ್ರು ಹೇಳ್ತಿರೋದ್ ನಿಜಾನ ನಿನಗೂ ಮಹೇಶ್ ಅವ್ರಿಗೂ ಮೊದ್ಲಿಂದ ಪರಿಚಯ ಇದೆಯಾ ಹೌದು ಮಂದ ಪರಿಚಯ ಇರೋರು ಪರಿಚಯ ಇಲ್ದವ್ರ ಮತ್ತೆ ಯಾಕೆ ನೋಡ್ಕೊಂಡ್ರಿ ಪರಿಚಯ ಅಂದ್ರೆ ತುಂಬಾ ಏನಿಲ್ಲ ಆಗಾಗ ಮೀಟ್ ಮಾಡ್ತಾ ಇದ್ವಿ ಅಷ್ಟೇ ಅವಳು ಮಂದ ಫ್ರೆಂಡ್ ಅಂತ ಗೊತ್ತಾಯ್ತು ನಿಮ್ ಮೂಲಕ ನನ್ನ ಪ್ರೀತಿನ ಹೇಳ್ಕೊಳ್ಳೋಣ ಅಂತ ಇಲ್ಲಕ್ ಬಂದೆ ಓ ನಿನ್ ಉದ್ದೇಶ ಹಾಕಿ ನಿನ್ ಬುಟ್ಟಿಗೆ ಹಾಕೊಳ್ದ ಬುಟ್ಟಿಗೆಲ್ಲ ಮೇಲೆ ರತ್ನವ್ರೆ ಅವಳನ್ನ ಹೃದಯ ಇಟ್ಕೊಂಡು ಪೂಜೆ ಮಾಡ್ತೀನಿ ಹಾಗಾದ್ರೆ ನಮ್ಮ ಯಜಮಾನ್ರು ಹೇಳಿದ್ದು ಸರಿಯಾಗಿದೆ ಅವ್ರು ಇವನನ್ನ ಕರೆಕ್ಟ್ ಆಗಿ ಅಂದಾಜ್ ಮಾಡಿದ್ದಾರೆ ಅವ್ರು ಬಿಡ ಹೆಂಡತಿ ಅಂದಾನು ಅಂದಾಜ್ ಮಾಡ್ತಿದ್ರು ಬೇರೆ ಅವ್ರನ್ನ ಚಂದ ಬೆಳಿತಾರ ಒಳ್ಳೇದನ್ನ ಹೇಳಿದ್ರೆ ಅಂತದಕ್ಕೆಲ್ಲರೂ ಈ ನಮ್ಮನೆ ಮಾತಾಡ್ತೀರಾ ನಾಕನ ತಲೀರೋ ವೈನಿನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಈಗಳ ಪುಡಿತ ಗುಪ್ಪಿ ಹೆಂಡತಿಯನ್ನು ಯಾವಾಗಲೂ ಜಾಸ್ತಿ ಅರ್ಥ ಮಾಡಿಕೊಳ್ಳಿಕ್ಕೂ ಹೋಗ್ಬಾರ್ದ ಅವರನ್ನು ಕಡಿಮೆ ಅರ್ಥ ಮಾಡಿಕೊಂಡಷ್ಟು ನಾವು ಜಾಸ್ತಿ ಖುಷಿಯಾಗಿರ್ತೇವೆ ಇವರಿಬ್ರು ಅರ್ಥ ಮಾಡ್ಕೊಂಡಂಗ ಇವರಿಬ್ಬರು ಕಡಿಮೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಯಾರು ಹೇಳಿದ್ದು ಇವರಿಬ್ಬರು ನಾವೆಲ್ಲರೂ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿಯೇ ಅರ್ಥ ಮಾಡಿಕೊಂಡಿದ್ದಾರೆ ಆ ರೀತಿ ಅರ್ಥ ಮಾಡ್ಕೊಂಡಿರುತ್ತಾನೆ ನಾನು ಅವಳನ್ನ ಪ್ರೀತಿ ಮಾಡಕ್ಕೆ ಅಂತ ಬಂದಿರೋದು ಬರೇ ಪ್ರೀತಿ ಮಾಡ್ಕೋತ ಐಸ್ ಕ್ರೀಮ್ ತಿನ್ನಿಸಿ ಓಡಾಡ್ಸ್ ಬಿಟ್ಟು ಬಿಡ್ತಿರೋ ಇಲ್ಲ ಜೀವನ ಪೂರ್ತಿ ಆಕೆ ಒಬ್ಬಕ್ಕೆ ಸಾಕಂತ ಹೇಳಕ್ಕೆ ಕೈ ಹಿಡಿತಿರೋ ನೋಡಿ ನಾನು ಎಷ್ಟು ಪ್ರಾಮಾಣಿಕನೋ ನನ್ನ ಪ್ರೀತಿನೂ ಅಷ್ಟೇ ಪ್ರಾಮಾಣಿಕ ನನ್ನ ಕೊನೆ ಉಸಿರಿರೋವರೆಗೂ ಅವಳನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಆದ್ರೆ ಅವಳು ನನ್ನ ಪ್ರೀತಿ ಮಾಡೋ ತರ ನೀವು ಮಾಡ್ಬೇಕು ನಮ್ ಕಥೆನೇ ಅದಲ್ವನೋ ಬೇರೆಯವ್ರನ್ನ ಉದ್ಧಾರ ಮಾಡ್ಬೇಕು ಅಂತ ಹುಟ್ಬಿಟ್ಟಿದೀವಿ ಎಂತಾಯ್ತು ಜೇಮ್ಸ್ ಬಾಂಡ್ ನಿಮ್ಮ ಚೆಂಬಿಗೆ ಕಾಯಿನ್ ಬೀಳುದು ಮಿಸ್ ಆಯ್ತು ಅಂತ ಬೇಜಾರ ಮನೆಯಾಳ ನನ್ ವಿಷಯ ಬಿಟ್ಟಾಕೋ ಅವಳ ಮನಸ್ಸಲ್ಲಿ ಏನಿದೆ ಅಂತ ಕೇಳೋ ಶಾಲಿನಿ ನಿಜ ಹೇಳು ನೀನ ಮಹೇಶ್ ಅವ್ರನ್ನ ಪ್ರೀತಿಸ್ತಿದ್ಯಾ ಅವ್ರನ್ನ ಮದ್ವೆ ಆಗ್ತೀಯಾ ಮದ್ವೆ ಆಗೋದೇನೆ
ಆಲ್ರೆಡಿ ನಮ್ಮಿಬ್ಬರಿಗೂ ಮದ್ವೆ ಆಗಿದೆ. ಏನಮ್ಮ ಇದು, ಪರಿಚಯ ಇದ್ದು ಪ್ರೀತಿ ಮಾಡ್ತಿದ್ದೀರಾ ಅಂತ ಒಂದು ಅನುಮಾನದ ಪ್ರಶ್ನೆ ಕೇಳೋದಕ್ಕೆ ಈ ರೀತಿ ಉತ್ತರ ಕೊಡೋದೆ? ಇರೋ ಸತ್ಯನ ಹೇಳ್ತಿದ್ದೀನಿ, ನಮ್ಮಿಬ್ರಿಗೂ ಮದ್ವೆ ಆಗಿ 2 ವರ್ಷ ಆಯ್ತು. ಮದ್ವೆ ಆಗಿದ್ರು ನೀವಿಬ್ರು ಎಂತದಕ್ಕ ಗುರುತು ಪರಿಚಯ ಇಲ್ದಿರೋರು ನಮ್ನ ಬೇರೆ ಬೇರೆ ಇರೋದು? ಮಾಲಿನಿ ಮಾಲಿನಿ ಎಲ್ಲರ ಈ ಶಾಲಿನಿ ಮೊದಲಿನಿ ಬಿಡವ, ನೀನು ನಿನ್ ಗಂಡ ಅದನ್ನ ಮಾಡ್ಕೊಂಡ್ರೆ ಏನ್ರಿ ಅದು? ಅದವ ದೊಡ್ಡಾರ ಹೇಳ್ತೋಡು, ಗಂಡ ಹೆಂಚಿದ ಅದು ಉಂಡು ಮಲಗೋ ತನಕ ಅಂತ. ಜಗಳನಾ? ಮದೇ ಜಗಳ ಏನು ಇಲ್ಲ, ಆದ್ರೆ ಅವ್ರಿಗೆ ಇತ್ತೀಚೆಗೆ ನನ್ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ. ಶಾಲಿನಿ, ನೀವಿಬ್ರು ಪ್ರೀತಿ ತಾನೇ ಮದ್ವೆ ಆಗಿದ್ದು, ಮತ್ತ್ಯಾಕೆ ಈಗ ಆಸಕ್ತಿ ಕಮ್ಮಿ ಆಗಿದೆ ಅಂತಿದ್ದಾರೆ? ಪ್ರೀತಿ ಮಾಡೋವಾಗ ಇಂಥ ಒಳ್ಳೆ ಪ್ರೇಮಿನ್ ಕೊಟ್ನಲ್ಲ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೆ. ಮದ್ವೆಗೋಸ್ಕರಲ್ಲಿ ನಮ್ ಜೀವನ ಚೆನ್ನಾಗಿ ನಡೀತಾ ಇತ್ತು, ಬರ್ತಾ ಬರ್ತಾ ಅವ್ರ ನಡವಳಿಕೆಯಲ್ಲಿ ಚೇಂಜ್ ಆಗ್ತಾ ಬಂತು. ನನ್ ಮೇಲಿರೋ ಪ್ರೀತಿ ಎಲ್ಲ ಬೆಣ್ಣೆ ತರ ಕರಗ್ತಾ ಹೋಯ್ತು. ಅವ್ರು ನನ್ನ ಹೆಂಡತಿಯಾಗಿ ಪ್ರೀತಿಸೋದಕ್ಕಿಂತ ಅಪರಿಚಿತ ಪ್ರೇಮಿಯಾಗಿ ಪ್ರೀತಿಸೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಇದೆಂತ ಪ್ರೀತಿಯ? ಕಟ್ಕೊಂಡು ಹೆಂಡತಿನ ಪ್ರೀತಿಸೋದ್ ಬಿಟ್ಟ ಹೆಂಡತಿನ ಪ್ರೇಯಸ್ ಆಗಿ ಪ್ರೀತಿಸೋದ್ ಇದ ಮೊದ್ಲು ಅನ್ನಿಸ್ತದ. ಹೆಂಡತಿನ ಪ್ರೇಯಸ್ ಆಗಿ ಪ್ರೀತಿಸೋದು ತಪ್ಪಲ್ರಿ, ಆದ್ರೆ ಬೇರೆ ಬೇರೆ ಪ್ರೀತಿಸೋರ್ ನಾವು ಹುಚ್ಚರು ಅಂತಾರೆ. ಅವ್ರನ್ನ ನನ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಬೇರೆ ಊರ್ಗ ಹೋಗಿ ಪ್ರೀತಿ ಮಾಡೋಣ ಅಂತ ಅಂದ್ರು. ನನಗ್ ಭಯ ಆಗಿ ಮಂದ ನೆನಪು ಬಂತು, ಅದಕ್ಕೆ ಇಲ್ಲೇ ಇದ್ದು ಪ್ರೀತಿ ಮಾಡೋಣ ಅಂತೇಳಿ ಈ ವಠಾರಕ್ಕೆ ಕರ್ಕೊಂಡ್ ಬಂದೆ. ತಲೆ ಹುಳ ಬಿಟ್ಕೊಳ್ಳೋ ಕೆಲಸ ಆಯ್ತಲ್ಲವಾ, ಯಾವಕ್ಕೂ ನಾವು ಹುಷಾರಾಗಿರ್ಬೇಕು. ಕಡಿಪಿಕಲ್ಲು, ಇದು ಫ್ಲವರ್ನ ವಿಷಯ ಆಗಿರುವುದರಿಂದ ಇದರ ಪೂರ್ತಿ ಜವಾಬ್ದಾರಿಯನ್ನು ನಾನೇ ತಗೊಳ್ತೇನೆ. ಯು ಡೋಂಟ್ ವರಿ, ಇದು ಎಲ್ಲರಿಗೂ ಓಕೆ ಅಲ್ಲವ? ನಿಮ್ ಮೀನ್ ಹಾಕವ್ರೆ, ನಿಮ್ ಮನೆಗೆ ಕಸದ ರಾಶಿ ಎಷ್ಟು ಕಷ್ಟಗಳು ಬಿದ್ದಾವು, ಇನ್ನು ಬೇರೆದವ್ರ ಮನೆ ಗಟ್ಟ ಸ್ವಚ್ಛ ಮಾಡಕ್ ಹೋಗ್ತೀರ? ಅದಕ್ಕಲ್ಲಂದ್ರೆ ನಮ್ ರತನ ಎಸ್ಎಂ ಇವನು ಇದಕ್ಕೆ ಫೇಮಸ್ ಅಂತಿದ್ದಾನೆ. ಮುಂಡಿದ ಗಂಡೆ, ನಿನ್ನ ಕೊಳ್ಳಲಿಗೆ ಟೇಪ್ ಆಗುವ ಬದಲು ನಿನ್ನ ಬಾಯಿಗೆ ಟೇಪ್ ಹಾಕ್ಬೇಕಾ? ಅಲ್ಲಣ್ಣ, ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಾತಾಡದಿದ್ದರು ಈ ನಮ್ಮನೆ ಎಕ್ಸ್ಟ್ರಾ ಮಾತಾಡಿ ನನ್ನ ರೇಂಜನ್ನೇ ಹಾಳು ಮಾಡ್ತೀಯಲ್ಲ. ಓ ಪೆಟ್ಕಮ್ಮಿ, ಅವನಿಗೆಂತದಕ್ಕೆ ಬೈತೀರಾ ಮಾರೇ? ಮೊದಲು ನೀವು ಸರಿಯಾಗಿ, ಇಲ್ಲದಿದ್ರೆ ಅವನ ಬಾಯಿಗೆ ಹಾಕೊಟ್ಟೆ ಅಪ್ಪ ನಾನು ನಿಮ್ಮ ಬಾಯಿಗೆ ಹಾಕ್ಬೇಕಾಗ್ತದೆ. ಮೀನಾ, ಈ ಲಿಖಿ ಜೀವನ ಸೂತ್ರಿಲ್ದವರು ಗಾಳಿ ಪಟ್ಟದ ಗತೆ ಆಗದ? ಇದಕ್ಕೆ ಬಾಲಂಗೂಚಿ ಕಟ್ಟಿ ಬರಬ್ಬರ ಹಾರ್ಸೋದ್ ಬಿಟ್ಟ ಬಾಲಿರೋ ಮಂಗನ ಗತೆ ನೀವಿಬ್ರು ಕಿತ್ತಾಡ್ಲಿಕ್ಕತ್ತಿರಲ್ಲ. ಹೇಳ್ದವ್ರೆ, ನಮ್ ನಾತನಂದ ಇದ್ದಿದ್ದ ಬಿಡ್ರಿ, ಇನ್ನಿ ನಮ್ಮೆಲ್ಲರಿಗಿಂತ ನೀನ ಈ ಸಮಸ್ಯೆಗೆ ಚಲೋ ಪರಿಹಾರ ಕೊಡ್ತೀಯ ಅನ್ಸುತ್ತೆ. ಇವತ್ ಒಂದ್ ಒಳ್ಳೆ ಮಾತಾಡ್ದೆ ನೋಡು ಶಾಲಿನಿ, ನಿಮ್ ಯಜಮಾನ್ರು ಈ ರೀತಿ ಆಡ್ತಿರೋದ್ ನೋಡ್ತಿದ್ರೆ ಇದ್ ಮನೋರೋಗಕ್ಕೆ ಸಂಬಂಧಪಟ್ಟಿದ್ದು ಅನ್ನಿಸ್ತಿದೆ. ಯಾರಾದ್ರೂ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ತೋರ್ಸಿದ್ರೆ ಈ ಸರಿ ಹೋಗ್ಬೋದು. ನಾನು ಆ ಪ್ರಯತ್ನನೂ ಮಾಡಿದ್ದೀನಿ, ಆದ್ರೆ ಅವ್ರು ಯಾರ ಹತ್ರನೂ ಬರಲ್ಲ ಅಂತಾರೆ, ಅದಕ್ಕೆ ಸುಮ್ಮನಾಗ್ ಬಿಟ್ಟಿದ್ದೀನಿ. ನೀ ಸುಮ್ಮನಾದ್ರೆ ಅವ್ರು ಬದಲಾಗುದಂಗ? ನಿನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನಿಸ್ತದ. ನೀವೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರ ಬಿಡಿ, ಎಲ್ಲ ನನ್ನ ಹಣೆ ಬರ ನಾನೇ ಅನ್ಭವಿಸ್ತೀನಿ. ಶಾಲಿನಿ, ಹಣೆ ಬರ ಅಂತ ಕೂತ್ಕೊಂಡ್ರೆ ನಾಳೆ ಹಣೆ ಚಚ್ಕೋಬೇಕಾಗತ್ತೆ. ನಮ್ಗೊಬ್ರು ಸೈಕಿಯಾಟ್ರಿಸ್ಟ್ ಪರಿಚಯ ಇದಾರೆ, ನಾಳೆ ಅವ್ರ ಹತ್ರ ಹೋಗಿ ನಿನ್ ಸಮಸ್ಯೆ ಎಲ್ಲ ಹೇಳ್ಕೊಳ್ಳೋಣ. ಅವ್ರು ಹೇಗ್ ಹೇಳ್ತಾರೋ ಹಾಗ್ ಮಾಡೋಣ. ಸೈಕಿಯಾಟ್ರಿಸ್ಟ್ ಲೇಡಿ ಆಗಿದ್ರೆ ನಾನು ಕೂಡ ನಿನ್ನೊಟ್ಟಿಗೆ ಬರ್ತೇನೆ ಆಯ್ತಾ ಕಿನ್ನಿ? ಎಂತ ಅವಸ್ಥೆ ಪ ಇದು, ಇಷ್ಟು ಹೊತ್ತಲ್ಲೂ ನನ್ನ ಪೆಂಗ್ವಿನ್ ಬರ್ಲೇ ಇಲ್ಲ. ಏ ತೀಸ್ ಮಾರ್ಕಣ, ಸ್ವಲ್ಪ ನಾಲ್ಗೆ ಬಿಗಿದ್ ಮಾತಾಡ ಅಕ್ಕಿ, ನಿನ್ನ ಪೆಂಗ್ವಿನ್ ಅಲ್ಲ ನನ್ ಗಿಣಿ. ಏ ಅವಳು ನಿಮಗ್ ಮಾತ್ರ ಸೇರ್ದವಳು ಅಂತಬೇಡಿ, ಅವಳು ನಮ್ಮ ಕ್ರಿಸ್ತ ವೇಷ್ಟಲ್ಲಿ ನಾನು ಇದ್ದೀನಿ ಅನ್ನೋದನ್ನ ಮರಿಬೇಡಿ. ಓ ಎಂಪಿ ಅವರೇ, ಸಾಕು ಸುಮ್ಮನೆ ಇರಿ ಮಾರೇ. ನಿಮ್ಗೆ ಎಂತಾದ್ರೂ ಸರಿಯಾದ ಪೊರ್ತಿನಲ್ಲಿ ಮದ್ವೆ ಆಗಿರ್ತಿದ್ರೆ ಮಂದನಿಗಿಂತ ದೊಡ್ಡ ಮಗಳಿರ್ತಿದ್ಲು. ಏನ್ ನಿನ್ನವ ಈ ತರ ಮಾತಾಡ್ತೀಯ? ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಿಳಿ ಗಡ್ಡ ಬಂದು ಮಲಗ್ದವ್ರು ಹೇಳಕ್ಕಾಗಲ್ಲ, ಅಂತ ವಯಸ್ಸಿನಲ್ಲಿ ಎತ್ತಾಕು ವಯಸ್ಸಿನ ಹುಡುಗಿರ್ ಮದ್ವೆ ಆಗಲ್ವೇ? ಆಗಿರುವಾಗ ನಾನು ಪ್ರೀತಿ ಮದ್ವೆ ಆಗೋದ್ರಲ್ಲಿ ಏನ್ ತಪ್ಪಿದೆ? ಅಲ್ರಿ, ಜಾತ್ರ ಕೂಡಿಸ್ ಕಂಕನ್ ಬಲ ಕೂಡಿ ಬಂದು ಮದುವೆಗಳ ತಲೆ ಕೆಳಗ ಹತ್ತಿರುವಾಗ ಈ ನಿಂತ ಮದಿ ಉಳಿತಾರೆ ಅಂದ್ರಿ? ಇವೆಲ್ಲ ಆಕಾಶನೇ ಒಳಗ ಮದುವೆ ಆಗಿರ್ತಾರ್ರಿ, ಆಮೇಲೆ ಬೇರೆ ಹುಡುಗ ನೋಡ್ಕೊಂಡ ಇವ ಆಕಾಶ ನೋಡ್ಕೊತ ಕುಂಡ್ರಂಗ್ ಮಾಡಿ ಹೋಗ್ತಾರ್ರಿ. ಅಂತೂ ನನ್ನ ಆಸೆಗೆ ತಣ್ಣೀರ್ ಹರ್ಸಕ್ಕೆ ಎಲ್ರು ಸಾಲಾಗಿ ಬಕೆಟ್ ನ ಇಟ್ಕೊಂಡು ನಿಂತಿದಿರಿ. ನೋಡಿದ ಪ್ರಾಣಿ, ಬದುಕೋ ದಾರಿ ಇದ್ರೆ ಎಲ್ರು ಹಿಂಗ ಮಾತಾಡುದ? ಡಿ ಡಿ ಪಿ ಅವ್ರ ದಂಡ ಪಿಂಡ ಅಲ್ಲ ಕಣಯ್ಯ ಎಂಪಿ. ಮದುವೆ ಆದ್ರೆ ನೀವು ದಂಡ ಪಿಂಡನ ಬಿಡ್ರಿ, ನೀವು ಮದುವೆ ಆಗ್ತೀನಿ ಅಂದ್ರು ಆ ಹುಡುಗಿ ನಿಮ್ಮನ್ನ ಮದುವೆ ಆಗಿ ಒಪ್ಕೋಬೇಕಲ್ರಿ. ನೋಡೋ, ಆ ಹುಡುಗಿ ಒಂದ್ ಪಕ್ಷ ಒಪ್ಕೋಬಹುದು, ಆದ್ರೆ ಅದನ್ನ ಕೆಡ್ಸೋಕೆ ಅಂತ ಬಕ ಪಕ್ಷಿಗಳ ತರ ಕಾಯ್ತಾ ನಿಂತಿದ್ದಾರಲ್ಲ, ಇದಕ್ಕೇನ ಹೇಳೋದು? ಯಾವ ನೀವೊಂದು ಕೆಲಸ ಮಾಡಿ, ಆ ಲೀಸ್ಟ್ ನಿಂದ ನೀವೇ ಎಕ್ಸಿಟ್ ಆಗಿಬಿಡಿ. ಏ ಮನೆಯಾಳ, ನೀ ಇದೇ ರೀತಿ ಆಡ್ತಾ ಇರೋ, ಯಾರು ಎಕ್ಸಿಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಯಾಕ್ರಿ ಮಹೇಶ್ ಅವ್ರ, ನಮ್ಮನ್ನ ನೋಡಿದ ಕೂಡ ಕರೆಂಟ್ ಇಲ್ದಿರೋ ಕಂಬಕ್ಕ ಯಾಕೆ ಶಾಕ್ ಹೊಡ್ಸ್ಕೊಂಡು ಹೋಗುತ್ತೆ ಅಲ್ಲಿಗತ್ತೀರಿ? ಪ್ರೀತಿಸಿದ ಹುಡುಗಿ ಒಬ್ಬಳೆ ಇರ್ತಾಳೆ, ಅವಳ ಹತ್ರ ಸ್ವೀಟ್ ಆಗಿ ಮಾತಾಡುವ ಅಂತ ಬಂದಿರ್ತಾರೆ. ಇಲ್ಲಿ ನೋಡಿದ್ರೆ ಖಾರ ಬೂಂದಿಯ ತರ ನಾವೆಲ್ಲರೂ ಸೇರಿದ್ದೇವೆ, ಅದಕ್ಕೆ ಇಂಗು ತಿಂದ ಮಂಗನಾಗಿ ಆಡ್ತಿದ್ದಾರೆ.
ತೊಂದರೆ ಇಲ್ಲ ಬಿಡ ಮಹೇಶ, ನಿನ್ನ ಪ್ರೀತಿಗೆ ನಾವು ಸಹಾಯ ಮಾಡ್ತೇವೆ. ಅದಕ್ಕೆ ತಾನೇ ನಾನು ಇಲ್ಲಿ ಬಂದಿರೋದು. ಎಲ್ಲಿ ಶಾಲಿನಿ ಕಾಣಿಸ್ತಾ ಇಲ್ಲ? ಅಕ್ಕಿ ಮಂದನ್ ಜೊತೆ ಶಾಪಿಂಗ್ ಹೋಗ್ಯಾಡ್ರಿ. ಶಾಪಿಂಗ್ ಹೋಗಿದಳ? ನನಗೆ ಹೇಳಿದ್ರೆ ನಾನ್ ಕರ್ಕೊಂಡು ಹೋಗ್ತಾ ಇದ್ದೆ. ಹೋಗ್ಬಿಡ್ರಿ, ಹೋಗಿದ್ ನನ್ ಜಿನ್ನಿ ಜೊತೆ ಬೇರೆ ಯಾರ ಜೊತೆ ಅಲ್ಲಲ್ಲ. ನೋಡಿ, ಪ್ರೀತಿ ಮಾಡೋ ಹುಡುಗಿ ಪ್ರೀತಿ ಮಾಡೋ ಹುಡುಗನ ಜೊತೆ ಶಾಪಿಂಗ್ ಹೋಗ್ಬೇಕು, ಬೇರೆಯವ್ರ ಜೊತೆ ಹಾಗೆಲ್ಲ ಹೋಗ್ಬಾರ್ದು. ಎಲ್ಲಾ ಹೊತ್ನಾಗ ಒಂದೊಂದ್ ತರ ಇರ್ಲಿಕ್ಕೆ ಆಗುದಿಲ್ಲಪ್ಪ, ಅವ್ರಿಗೆ ಅವ್ರದಾದ ಪ್ರಾಬ್ಲಮ್ ಇರ್ತಾವ. ಹೋಗಿ ಬರ್ತಾರೆ ಬಿಡೆ. ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ರೀ. ಅವ್ಳಿಗೆ ಏನೇ ಪ್ರಾಬ್ಲಮ್ ಅಂದ್ರೆ ನಾನ್ ಸಾಲ್ವ್ ಮಾಡ್ತೀನಿ. ನೀವು ಮಾತಾಡೋ ರೀತಿ ನೋಡಿದ್ರೆ ನಿಮ್ ಹುಡುಗಿನ ಬೇರೆ ಯಾರ ಜೊತೆನೂ ಓಡಾಡಕ್ ಬಿಡಂಗಿಲ್ಲ ಅನ್ನಿಸ್ತದ. ಪ್ರೀತಿ ಮಾಡುವಾಗ್ಲೇ ಹೀಗೆ, ಇನ್ನು ಮದ್ವೆ ಆದ್ಮೇಲೆ ಹೇಗೆ ಮಾರೇ? ಅವ್ರು ಎಲ್ಲಿ ಹೊರಗಡೆ ಹೋಗುವಾಗಿಲ್ವಾ? ಅವ್ಳಿಗೆ ಎಲ್ಲಾ ತರದ ಫ್ರೀಡಮ್ ಕೊಡ್ತೀನಿ, ಆದ್ರೆ ಅದು ನನ್ ಜೊತೆ ಮಾತ್ರ. ಅಲ್ರಿ, ಒಬ್ರು ನೀ ಪರಿ ಹಚ್ಕೊಳ್ಳೋದು ಚೊಲ್ರಿ, ನಾ ಹತ್ಕೊಂಡು ಹಚ್ಕೊಂಡ ಹಿಂಗ ಐತೆ. ನೋಡಿ, ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವಳು ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗಲ್ಲ. ಅವಳು ಯಾವಾಗಲೂ ನನ್ನ ಕಣ್ಣು ಮುಂದೆನೆ ಓಡಾಡ್ತಾ ಇರ್ಬೇಕು. ಓ ಪೆರದನೆ, ನೀವು ಕಲ್ಸ್ಕೊಳ್ಳಿ ಮಾರರೆ, ಯಾವತ್ತಾದ್ರೂ ಒಂದಿನ ಈ ನಮ್ಮನೆ ಪ್ರೀತಿಯಿಂದ ಮಾತಾಡಿದೀರಾ? ಅಲ್ಲನ್ನ ಚೀಗ್ರದ ಕಡ್ಡಿ, ನಿನ್ನನ್ನು ಮದುವೆ ಆದದ್ದೇ ನಾನು ಜೀವನದಲ್ಲಿ ಮಾಡಿದ ಒಂದು ದೊಡ್ಡ ತಪ್ಪು. ಇನ್ನು ಪ್ರೀತಿ ಮಾಡಿ ಜೀವನದಲ್ಲಿ ಅಳಿಸಲಾಗದಂತ ತಪ್ಪನ್ನು ಮಾಡ್ಬೇಕಣ. ನೋಡ್ರಿ ನೋಡ್ರಿ, ಹೆಂಗ್ ಮಾತಾಡ್ತಾರ ನೋಡ್ರಿ. ನೀವು ಮೊದ್ಲ ಮುಗ್ದಾಗ ಇಟ್ಕೋಬೇಕಿತ್ತೆ. ಯಾರ್ಯಾರ ಹೊಲ್ದಾಗ ಬೆಳೆದಿರೋ ಬ್ಯಾಳಿ ತಿಂತಿಂದ ಹೆಂಗ್ ಮಗ ಬಂದ ನೋಡ್ರಿ. ಸಾರಿ, ನಾನು ರಾಂಗ್ ಟೈಮ್ ಅಲ್ಲಿ ಬಂದೆ ಅನ್ಸುತ್ತೆ. ಚಾಲನೆ ಬಂದ್ರೆ ಫೋನ್ ಮಾಡಕ್ಕೆ, ನಾನು ಬರ್ತೀನಿ. ಆ ಕೆಲಸನ ನೀನೇ ಮಾಡ್ಬೋದಲ್ಲಪ್ಪ, ಅವಳು ಎಲ್ಲಿದ್ದಾಳೆ ಅಂತ ಫೋನ್ ಮಾಡಿ ಅಲ್ಲಿಗೆ ಹೋಗ್ಬೋದಲ್ಲ. ನಾನು ಅದನ್ನೆಲ್ಲ ರೂಢಿ ಮಾಡಿಲ್ಲ ಸರ್, ಅವಳು ಹೇಳದೆ ಹೋಗಿದ್ದಾಳೆ, ಅವಳೇ ಫೋನ್ ಮಾಡಿ ಬರ್ಲಿ. ಈಗಲ್ಲ, ಇನ್ನ ಮಾತನ್ನು ಕೇಳ್ತಿದ್ರೆ ನಿನಗೆ ತುಂಬಾ ಈಗೋ ಇರುವಾಗೆ ಕಾಣ್ತದೆ. ಪ್ರೀತಿಯಲ್ಲಿ ಈಗೋ ಇರಬಾರ್ದಲ್ಲ. ನೀವ್ ಇದನ್ನ ಈಗೋ ಅಂತಿರಲ್ರಿ, ನನ್ ಕಷ್ಟ ನಿಮ್ಗೆ ಏನ್ರಿ ಅರ್ಥ ಆಗತ್ತೆ? ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರಿ, ನೋಡಿದ ತಕ್ಷಣ ಮದುವೆ ಆಗಿರೋ ತರ ಇದೀರಾ, ನಿಮ್ಗೇನ್ರಿ ಗೊತ್ತು ಪ್ರೀತಿ ಬಗ್ಗೆ? ಆಯ್ತು ಪುಣ್ಯಾತ್ಮ, ಇನ್ನು ಪ್ರೀತಿ ಅರ್ಥ ಗೊತ್ತಾಗಬೇಕಾದ್ರೆ ನಿನ್ನೇ ಕಾಂಟ್ಯಾಕ್ಟ್ ಮಾಡ್ತಾನೆ. ಈಗ ತಾವ ದಯ ಪಾಲಿಸಿ. ನೋಡ್ದೆ ನನ್ನಾತ, ಮದುವೆ ಆಗಿದ್ರು ನಮ್ ಮುಂದೆ ಯಾರ ನಾಟಕ ಮಾಡ್ತಿದ್ದಾನೆ? ಹೋಗ್ಲಿ ಬಿಡಿ ಜಾಬವ, ಅವನ ವಿಷಯ ಗೊತ್ತಿದ್ರು ಅವನಿಗಿಂತ ಚೆನ್ನಾಗಿ ನಾವು ನಾಟಕ ಆಡ್ತೀವ ಮಾರಾದ. ಅಕ್ಕ ಅಕ್ಕ, ಮನ್ನ ಯಾರ್ ಸೆಲೆಕ್ಟ್ ಮಾಡಿದ್ಯಾ? ಇವ್ರ ಯಜಮಾನ್ರ ಸಮಸ್ಯೆ ಕೇಳಿ ಡಾಕ್ಟರ್ ಸುಸ್ತ್ ಹೊಡೆದ್ರು. ಓಯ್ ಶಾಲಿನಿ, ಮಹೇಶ ಬಂದಿದ್ನ, ನೀನ್ ಶಾಪಿಂಗ್ ಗೆ ಹೋಗಿದ್ಯಾ ಅಂತ ಹೇಳಿದ್ವಿ, ಅವನಿಗೆ ಪಿಸರ್ ಬಂದು ಪುರ್ಚಾದ. ಅಯ್ಯೋ, ಶಾಪಿಂಗ್ ಹೋಗಿದ್ದೀನಿ ಅಂತ ಯಾಕೆ ಹೇಳಕ್ ಹೋದ್ರೆ? ಬೇರೆಯವ್ರ ಜೊತೆ ಶಾಪಿಂಗ್ ಹೋಗೋದು ಅವ್ರಿಗೆ ಇಷ್ಟ ಆಗಲ್ಲ. ನಾನ್ ಬೇರೆ ನಿನ್ ಫ್ರೆಂಡ್ ತಾನೆ ಇರ್ಬೋದು, ಆದ್ರೆ ಅವ್ರನ್ ಬಿಟ್ಟು ಬೇರೆ ಯಾರ ಜೊತೆ ಶಾಪಿಂಗ್ ಹೋದ್ರು ಅವ್ರು ಅಂಪ ರಾಮಾಯಣ ಮಾಡಕ್ ಬಿಡ್ತಾರೆ. ಅಂತವ್ರೊಟ್ಟಿಗೆ ನೀವು ಹೇಗೆ ಸಂಸಾರ ಮಾಡ್ತೀರಾ? ಏನ್ ಮಾಡೋದು, ಟಿಕೆಟ್ ತಗೊಂಡು ಅರ್ಧ ಜರ್ನಿ ಆದ್ಮೇಲೆ ಮತ್ತೆ ವಾಪಸ್ ಹೋಗಕ್ ಆಗಲ್ಲ ಅಲ್ವಾ? ನಮ್ಮದು ಕೂಡ ಸೇಮ್ ಕೇಸ್. ಹಿಂಗ ಬಿಟ್ರೆ ಅವನು ಈ ಕಿಸ್ ಮಂಗಿ ಅರ್ಗತ್ತೆ ಹುಚ್ಚು ಮಂಗಿ ಹಾಕಾನೆ. ಆಗೋದೇನ್ ಬಂತು, ಅವ್ನು ಆಲ್ರೆಡಿ ಸೈಕೋ ಆಗಿದ್ದಾನೆ, ಅವ್ರನ್ನ ಸರಿದಾರಿಗೆ ತರೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ವೇ. ನಾವಿರೋ ಜಾಗದಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ನಾವು ಹೋಗ್ಬೇಕಾಗತ್ತೆ. ಯಾಕೆ ಇಲ್ಲಿ ಬಂದ್ರೆ? ಅಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಹಾಗಂತ ಡಾಕ್ಟರ್ ಹೇಳ್ಕೊಳ್ತಿದ್ದಾರೆ. ಒಂದ್ಸರಿ ಪ್ರಯತ್ನ ಪಡೋಣ, ಸರಿ ಹೋದ್ರೆ ಓಕೆ, ಇಲ್ಲಾಂದ್ರೆ ನಾವೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಮತ್ತೆ ಏನ್ ನೋಡ್ದ, ಎಲ್ಲರೂ ಬನ್ನಿ. ನೀನ್ ಮಾಡಿರ ಕೆಲ್ಸಕ್ಕ ಕೋಪ ಬರುತ್ತೆ, ನಗು ಬರುತ್ತಾ? ನಾನು ಅಷ್ಟೊಂದು ಕೇವಲ ಆಗೋದ ನಿನ್ಗೆ? ನನ್ಗೊಂದ್ ಮಾತು ಹೇಳೋಕಾಗಲ್ಲ ನಿನ್ಗೆ? ಹೇಳೋಗೋಣ ಅಂತಾನೆ ಇದ್ದೆ ಕಣೋ, ಆದ್ರೆ ಮಂದ ನಾವಿಬ್ರ ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ಹೇಳೋಕ ಆಗ್ಲಿಲ್ಲ. ಇದೇ ಕೊನೆ, ಇನ್ನೊಂದ್ ಸರಿ ಏನಾದ್ರೂ ನನ್ಗೆ ಹೇಳ್ದೆ ಹೋದ್ರೆ ನಾನು ನಿನ್ ಬಿಟ್ಟೋಗ್ತೀನಿ ಅಷ್ಟೇ. ಹಾಗೆಲ್ಲ ಹೇಳ್ಬೇಡ ಕಣೋ, ನೀನ್ ಇಲ್ಲ ಅಂದ್ರೆ ನಾನ್ ಬದುಕೋದೇ ಇಲ್ಲ ಗೊತ್ತಾ? ನೀನ್ ಎಲ್ಲೇ ಇದ್ರೆ ನಾನ್ ನಿನ್ ಜೊತೆನೆ ಇರ್ತೀನಿ. ಇದೆಲ್ಲ ಬರೀ ಮಾತಷ್ಟೇ, ಇತ್ತೀಚೆಗೆ ನನ್ನಲ್ಲಿ ಪ್ರೀತಿನ ಕಡಿಮೆ ಆಗಿದೆ ನನ್ಗೆ. ಈಗೇನಪ್ಪ ನಿನ್ ಮೇಲೆ ಪ್ರೀತಿ ಇದೆ ಅಂತ ತೋರಿಸೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು. ಏನು ಮಾಡ್ಬೇಡ ಬಿಡು, ನಮ್ ಪ್ರೀತಿಗೆ ನಮ್ಮನೆಲ್ಲೂ ವಿರೋಧ ಇತ್ತು, ಇಲ್ಲಿ ನೋಡಿದ್ರೆ ಇವ್ರು ಎದುರಿಸ್ತಾ ಇದಾರೆ. ಅದೆಲ್ಲ ಹೇಳ್ಬೇಡ ಕಣೋ, ಇವರೆಲ್ಲ ತುಂಬಾ ಒಳ್ಳೆಯವರು, ಇವ್ರು ನಮ್ ಪ್ರೀತಿಗೆ ಎಷ್ಟು ಸಹಾಯ ಮಾಡ್ತಿದ್ದಾರೆ ಗೊತ್ತಾ? ಅವ್ರೇನೋ ನಿನ್ಗೆ ಹೆಲ್ಪ್ ಮಾಡ್ತಾ ಇದಾರೆ, ಆದ್ರೆ ನನಗೆ ಫುಲ್ ಆಪೋಸೇ. ಅದೇನೋ ಹೇಳ್ತಾರಲ್ಲ, ಸೊಳ್ಳೆ ಕಾಟಿನ ತಪ್ಪಿಸ್ಕೊಂಡ್ ಬಂದು ತಿಗ್ನೆ ಕೈಲಿ ಕಚ್ಚಿಸ್ಕೊಂಡಂಗ ಆಯ್ತಂತೆ. ನಾನು ಹೇಳಿದ್ ಕೇಳಿಸ್ತಾ? ಅದೇನೋ ತಪ್ಪಿಸ್ಕೊಂಡೆ ಅನ್ನಗಿತ್ತೆ. ಅದಕ್ಕೆ ಹೇಳಿದ್ರು ನಮ್ಮಲ್ಲಿ ಪ್ರೀತಿ ಕಡಿಮೆ ಆಗಿದೆ ಅಂತ. ಹಾಗೇನು ಇಲ್ಲ, ನನ್ ಫ್ರೆಂಡ್ ಪ್ರಾಬ್ಲಮ್ ಅಲ್ಲಿ ಇದ್ದಾಳಂತೆ, ಬೇಗ ಬಾ ಅಂತ ಮೆಸೇಜ್ ಮಾಡ್ತಾ ಇದ್ಲು. ನನ್ ಪ್ರಾಬ್ಲಮ್ ಗಿಂತ ನಿನ್ ಫ್ರೆಂಡ್ ಪ್ರಾಬ್ಲಮೇ ದೊಡ್ಡದಾ? ಅದಕ್ಕೆ ಹೇಳೋದು ಪ್ರೀತಿ ನಂಬಾರ್ದು ಅಂತ. ಹಾಗೆಲ್ಲ ಏನು ಇಲ್ಲ ಕಣೋ, ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ ಹೃದಯಕ್ಕೆ ಎಷ್ಟು ನೋವಾಗತ್ತೆ ಗೊತ್ತಾ? ನಾನ್ ನಿಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ, ನೀನ್ ರೆಸ್ಟ್ ಆಗುತ್ತಾ ಇರೋ, ನಾನು ಅವಳನ್ನ ಮೀಟ್ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಓಕೆನಾ? ಬೇಗ ಬರ್ತೀಯಾ ತಾನೆ? ಬೇಗ ಬರ್ತೀನಿ. ಬಂದು ನಿನ್ ಎದೆ ಮೇಲೆ ತಲೆ ಇಟ್ಟು ನಿನ್ ಹೃದಯ ಬಡಿತ ಕೇಳ್ತ ನಿನ್ ಜೊತೆ ಆರಾಮಾಗಿ ಕುತ್ಕೊಂಡು ನನ್ನ ನಕ್ಕೆ ಮಾತಾಡ್ತೀನಿ. ಈಗ ನಗು ಸ್ವಲ್ಪ ನಗು. ನೀವ್ ಯಾವಾಗ ಬಂದ್ರಿ? ನಾವು ಬಂದು ಬಹಳ ವರ್ಷ ಆಯ್ತು. ನಾನ್ ಕೇಳಿದ್ದು ನಿಮ್ ಮುಟ್ಟಿದ್ದಿನ ಅಲ್ಲ, ಇಲ್ಲಿಗೆ ಯಾವಾಗ ಬಂದ್ರಿ ಅಂತ. ಅದೇ ನಿನ್ನ ಹುಡುಗಿ ನಿನಗೆ ಕೈ ಕೊಟ್ಟು ಹೋದ್ಲಲ್ಲ, ಆಗಲೇ ಬಂದೆವು. ಅವಳೇನ್ ಕೈ ಕೊಟ್ಟೋಗಿಲ್ಲ, ಅವಳ ಫ್ರೆಂಡ್ ನ ಮೀಟ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾಳೆ. ಎಲ್ಲಾ ಹುಡುಗಿಯರು ಹಾಗೆಯಾ?
ಇದೆಲ್ಲ ಕುಜುಂಬ. ನೀವಿಬ್ಬರು ಮಾತನಾಡ್ತಾ ಇದ್ದದನ್ನು ನಾವು ನೋಡಿದೆವು. ನೀನು ಪುಷ್ಕಿಯಲ್ಲ ನನಗೆ ಮಾತಾಡ್ತಾವೇ ಇದ್ದಿ, ಆದರೆ ಅವರು ಯಾರೊಟ್ಟಿಗೆ ಚಾಟಿಂಗ್ ಮಾಡ್ತಾ ಇದ್ದಾರೆ? ಅವಳು ಚಾಟ್ ಮಾಡ್ತಾ ಇದ್ದು ಅವಳ ಫ್ರೆಂಡ್ ಜೊತೆ. ಓಹೋ, ಯಾವ ಫ್ರೆಂಡ್? ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್? ಗರ್ಲ್ ಫ್ರೆಂಡ್. ಹಾಗೆ ಅಂತೇಳಿ ನೀನು ನೆನೆಸಿದ್ಯಾ? ಛೇ, ಈ ಹುಡುಗಿಯರ ವಿಷಯದಲ್ಲಿ ಹುಡುಗರು ಮುಟ್ಟಾಳರಾಗ್ತಿದೆ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಉಂಟು. ನೋಡೋ, ನನ್ನ ಮುಟ್ಟಾಳಲ್ಲ ಬುದ್ಧಿವಂತ, ಅವಳು ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸೋದಿಲ್ಲ. ತಕ್ಲಾ, ಎಲ್ಲ ನೀರು ಮರದ ಮೇಲೆ ಇರುವಾಗ ನಮ್ಮದೇ ಆಗಿರ್ತದ, ನಾವೇ ಕುಡಿಬೇಕಂತ ನೆನೆಸಿರ್ತೇವೆ, ಆದರೆ ಅದು ಕೆಳಗೆ ತಾಳಿದಾಗ ಆ ಬೊಂಡವನ್ನು ಯಾರ್ಯಾರು ಕುಡಿದುಕೊಂಡು ಹೋಗ್ತಾರೆ. ನಿನ್ನ ಹುಡುಗಿಯೂ ಅಷ್ಟೇ, ನಿನಗಿಂತ ಮತ್ತೊಬ್ಬ ಬಕ್ರ ಸಿಕ್ಕಿದಾಗ ನಿನಗೆ ನಕ್ರ ಮಾಡಿ ಅವಳು ಜಾಲಿ ಡೇಸಿಗೆ ಹೋಗಿ ಬಿಡ್ತಾಳೆ. ನೋಡೋ, ನನ್ನ ಚಾಲನಿ ಬಗ್ಗೆ ಏನೇನೋ ಮಾತಾಡ್ಬೇಡ ಅವಳು ಅಂತವಳಲ್ಲ. ಇಗಳ ಬದಲ, ನಿನ್ನ ಪ್ರೀತಿ ಅನ್ನೋದು ಬದಿಯ ಒಂದು ಅಟ್ರಾಕ್ಷನ್. ಎಲ್ಲ ಹುಡುಗಿಯರು ಮೊದಲಿಗೆ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಆಮೇಲೆ ಅವರ ಲೈಫ್ ಸೆಟ್ಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಿನ್ನ ಹುಡುಗಿಯೂ ಅಷ್ಟೇ, ನಿನಗಿಂತ ಒಂದು ಒಳ್ಳೆ ಶ್ರೀಮಂತ ಸಿಕ್ಕಿದಾಗ ಅವನಿಂದ ತಾಳಿ ಕಟ್ಟಿಸಿಕೊಂಡು ನಿನಗೆ ಕೈಕೊಟ್ಟು ಅವನೊಟ್ಟಿಗೆ ಸಂಸಾರ ಮಾಡ್ತಾಳೆ. ಅದಕ್ಕೆ ಹೇಳುದು ಮಂಗ, ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದಾಗಲೇ ಅಸಮಣಿ ಏರಿ ಬಿಡ್ಬೇಕು. ಹಾಗಾದ್ರೆ ಶಾಲಿನಿ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಾಳ? ಎಸ್ ಆಫ್ ಕೋರ್ಸ್. ಯಾರನ್ನ? ನಮ್ಮಣ್ಣ ಎಂಪಿನ. ಸಾರಿ ಎಂಪಿ, ಆ ಮಹೇಶನಿಂದ ತಪ್ಪಿಸ್ಕೊಂಡ್ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಿಮಗೆ ಅವನ ಜೊತೆ ಓಡಾಡ್ಬೇಡ ಅಂತ? ನಾನು ನಿಮ್ಮನ್ನು ಪ್ರೀತಿಸ್ತಾ ಇರೋದು ಗೊತ್ತಿಲ್ವೇ? ಈಗ ಬಂದಿದ್ದೀನಿ ತಾನೇ, ಬನ್ನಿ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ. ನಾ ಬರಲ್ಲ, ಐ ಹೇಟ್ ಯು. ಜೊತೆಗೆ ಸಾಗುವೆ ಕಡಲೆಲ್ಲವ ಅಲೆಸುತ್ತುವ ತರವೇ, ನಿನ್ನ ಸೇರುವೆ ನಿನ್ನ ಸೇರುವೆ ನನ್ನೋಲವೇ. ಎಂತ ಕನಸು ಕಂಡಣ್ಣ? ಹೌದು, ಆ ಕನಸಿನಲ್ಲಿ ಎಂಪಿ ಮತ್ತು ಸಾಲಿನಿ ಅವರು ಸಾಂಗ್ ಆಡಿ ಹೋದ್ರ? ಹೌದು, ಇದೆಲ್ಲ ನಿಮ್ಗೆ ಗೊತ್ತು? ನೀನು ಕನಸಿನಲ್ಲಿ ಕಂಡೆ, ಅದನ್ನೆಲ್ಲ ನಾವು ನಿನ್ನೆ ನನಸಿನಲ್ಲಿಯೇ ನೋಡಿದ್ದೇವೆ. ಎಂಪಿ ಅವರೇ, ನೀವೀಗ ಮಾಡ್ತೀರ ಅಂತ ಗೊತ್ತಿರಲಿಲ್ಲ. ಗೊತ್ತಾಗದೇ ಇರೋಂಥದ್ದು ನಾನೇನಪ್ಪ ಮಾಡಿದೆ? ಶಾಲಿ ನನ್ನವರು ಅಂತ ಗೊತ್ತಿದ್ರು ನೀವ್ಯಾಕ್ರೆ ಅವಳಿಂದ ಬಿದ್ದಿದ್ದೀರಾ? ಮನೆ ಉಂಡಿ ಆದ್ರೆ ನಾನು ಒಬ್ಬನೇ ಕಾಸು ಹಾಕ್ಬೇಕು, ಅದೇ ದೇವಸ್ಥಾನ ಉಂಡಿ ಆದ್ರೆ ಬರೋ ಭಕ್ತಾದಿಗಳೆಲ್ಲ ಕಾಸು ಹಾಕಲ್ವಿ? ನನ್ನ ಲವರ್ ನಿನ್ ಪಬ್ಲಿಕ್ ಪ್ರಾಪರ್ಟಿ ಅನ್ಕೊಂಡಿದ್ರ? ನೋಡಿ, ಅವಳು ನನ್ನ ಅವಳ ತಂಟೆಗೆ ಬರ್ಬೇಡಿ. ಇದಕ್ಕೆ ಮಹೇಶ ನಿನ್ನ ದಡ್ಡ ಅನ್ನೋದು? ನೋಡು, ನೀನು ಅವಳನ್ನ ಪ್ರೀತಿ ಮಾಡ್ತಿದ್ಯ ನಿಜ, ಆದ್ರೆ ಬೇರೆಯವರು ಪ್ರೀತಿ ಮಾಡಬಾರ್ದು ಅಂತ ಅಗ್ರಿಮೆಂಟ್ ಆಗಿದ್ಯೆ. ನೀನು ಪಾಡು, ನೀನ್ ಪ್ರೀತಿ ಮಾಡ್ಕೊ, ನಾನು ಪಾಡು, ನಾನ್ ಪ್ರೀತಿ ಮಾಡ್ಕೋತೀನಿ. ರೀ, ಮನಸ್ಫೂರ್ತಿಯಾಗಿ ಲವ್ ಮಾಡ್ತಾರ ಮಧ್ಯೆ ಮೂಲ್ ತರ ಬರ್ತಿರಲ್ರಿ, ನಾಚಿಕೆ ಆಗಲ್ಲ ನಿಮ್ಗೆ? ದೊಡ್ಡ ಹಾಲ್ ಕುಡಿಯೋ ಬೆಕ್ಕೆ ನಾಚ್ಕೊಳಲ್ಲ, ಇನ್ನು ಪ್ರೀತಿ ಮಾಡೋಕ್ ನಾನು ಯಾಕೆ ನಾಚ್ಕೋಬೇಕು? ನೋಡು, ಮೂರು ಬಿಟ್ರೆ ಕೈಲಾಸ, ಆರು ಬಿಟ್ರೆ ವನವಾಸ, ಒಂಬತ್ತು ಬಿಟ್ರೆ ಪ್ರೀತಿಯ ಸಹವಾಸ ಅಂತ ದೊಡ್ಡವರು ಹೇಳಿದ್ದಾರೆ. ರೀ, ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ಅಂತ ನೋಡೋ ವಯಸ್ಸಲ್ಲಿ ನಿಮ್ಗೆ ಯಾಕೆ ಬೇಕಲ್ಲ ಲವ್? ಮರ್ಯಾದೆ ಹೇಳ್ವೇನ್ರಿ ನಿಮ್ಗೆ? ನೀನು ಅವ್ರನ್ನ ಮದುವೆ ಆಗ್ತೀಯಲ್ಲ, ಆವತ್ತು ಅವಳನ್ನ ಆ ದೃಷ್ಟಿಯಿಂದ ನೋಡಕ್ ಶುರು ಮಾಡ್ತೀನಿ. ರೀ ಎಂಪಿ ಅವರೇ, ಇದೇ ಕೊನೆ, ಇನ್ನೊಂದ್ ಸರಿ ನನ್ನ ಲವರ್ ತಂಟೆಗೆ ಏನಾದ್ರು ಬಂದ್ರೆ ನಾನಂತ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ಅವರ ಪ್ರೀತಿಯ ನಡುವೆ ಬಂದ್ರೆ ಸೈಲೆಂಟ್ ಆದ್ರೆ ನಾನು ವೈಲೆಂಟ್ ಆಗ್ಬೇಕಾಗುತ್ತೆ. ಯಾಕೆ ಹೀಗೆ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ತಿದ್ದೀರಾ? ಶಾಲಿನಿ, ಇದೆಲ್ಲ ನಿನಗೋಸ್ಕರನೇ. ನಾನು ನಿನ್ನ ಲವ್ ಮಾಡ್ತೇನೆ ಅಂತ ಗೊತ್ತಿದ್ರು ಈ ಎಂಪಿ ನಿನ್ನ ಹಿಂದೆ ಬಿದ್ದಿದ್ದಾನೆ, ಅದಕ್ಕೆ ಬುದ್ಧಿ ವಾದ ಹೇಳೋಣ ಅಂತ ಬಂದೆ. ನೀನೇನೋ ಬುದ್ಧಿ ಹೇಳೋದು, ಪ್ರೀತಿ ಮಾಡ್ತಾ ಇರೋ ಇವಳೆ ಸುಮ್ಮನಿದ್ದಾಳೆ ಅಂದ್ರೆ ನೀನ್ಯಾಕೆ ಸಿಗದೆ ಇರೋ ಹಣೆಗೆ ಎಗ್ರಿ ಎದೆ ನೋವು ಬರೆಸ್ಕೋತೀಯ? ರೀ, ಯಾಕೆ ನನ್ನ ಕಷ್ಟ ಅರ್ಥ ಮಾಡ್ಕೋದಲ್ಲ ನೀವು? ಈ ಹೃದಯ ಹಾಳೆ ಮೇಲೆ ಅವಳು ಹೆಸರು ಬರ್ಕೊಂಡು ಓಡಾಡ್ತಾ ಇದೀನಿ ಕಣ್ರಿ. ಬರೀ ಬರ್ಕೊಂಡು ಓಡಾಡಿದ್ರೆ ಸಾಲದು, ಅದಕ್ಕೆ ಬೆಲೆ ಬರೋ ಹಾಗೆ ಮಾಡ್ಬೇಕು. ಆಗಾಗ್ಬೇಕು ಅಂದ್ರೆ ಇವಳ ಕುತ್ತಿಗೆ ತಾಳಿಯನ್ನು ಪದಕ ಬೀಳ್ಬೇಕು, ಆಗ್ಲೇ ಜೀವನ ಗೆದ್ದಾಗ ಆಗೋದು. ಇಂಥ ತುರ್ಕೆ ಸೊಪ್ಪಿನ ಮಾತು ಬೇಡ, ಸುಮ್ನೆ ಊರಾಚೆ ಇರೋ ಆಂಜನೇಯನ ತರ ಸೈಲೆಂಟ್ ಆಗಿದ್ಬಿಡೆ. ಆಗಿರ್ಬೇಕಾದ ನೀನು, ನಾನಲ್ಲ, ನಾನು ಶಾಲಿನಿಂದ ಪ್ರೀತಿಸ್ತಾ ಇದ್ದೀನಿ. ಶಾಲಿನಿ, ನಮ್ಮಿಬ್ರಲ್ಲಿ ಯಾರನ್ನ ಲವ್ ಮಾಡ್ತಾ ಇದೆ ಅಂತ ಈಗ ಹೇಳು. ನಾನು ಇಬ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಆದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ನಾಳೆ ಹೇಳ್ತೀನಿ. ನಿಮ್ ವಟಾರಕ್ ಬಂದ್ ನನ್ ಜೀವನನೇ ಹಾಳಾಗೋಯ್ತಲ್ರಿ. ನೀವೆಲ್ಲರೂ ನನ್ ಪ್ರೀತಿಗೆ ಸೇತುವೆ ಆಗ್ತೀರಾ ಅಂದ್ರೆ ಅಡ್ಗೋಡೆ ಆಗೋದ್ರಲ್ರಿ. ನಾವತ್ರ ಎಡ್ಡುಗೋಡೆ ಆಗುನು, ನಮ್ ವಟಾರಕ್ ಬರ್ರಿ ಅಂತ ಹೇಳಿ ನಾವೇ ಪತ್ರಿಕೆ ಕೊಟ್ಟು ಕರೆದಿದ್ದೆ. ಅಲ್ಲ ರೀ, ನನ್ ಬಂದಾಗ ನನ್ ಪರವಾಗಿದ್ದವ್ರು ನೀವು, ಈಗ ನನ್ ವಿರುದ್ಧವೇ ತಿರುಗಿ ಬಿದ್ದಿದ್ದೀರ. ಈ ಎಂಪಿ ನನ್ ಶಾಲಿ ಲವ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರು, ಇವರು ಅವರಿಂದ ಬಿದ್ದಿದ್ದಾರೆ. ಇದು ಸರಿನಾ? ಪ್ರೀತಿ ಮಾಡಿದ್ದು ಸರಿಯೋ ತಪ್ಪ ಅಂತ ನಮಗ್ ಗೊತ್ತಿಲ್ಲ ಮಾರೇರೆ, ಆದ್ರೆ ಅವಳು ಯಾರನ್ನ ಪ್ರೀತಿಸ್ತಾಳೆ ಅಂತ ಅವಳೇ ಡಿಸೈಡ್ ಮಾಡ್ಬೇಕು. ಹೇಳು ಶಾಲಿನಿ, ಇಷ್ಟು ವರ್ಷದಿಂದ ನಾನು ನಿನ್ ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ಮೋಸ ಮಾಡೋದಕ್ಕೆ ನಿನ್ ಮನ್ಸ್ ಹೇಗ್ ಬಂತು? ನೀನ್ ಯಾಕಿದ್ದನ್ನ ಮೋಸ ಅನ್ಕೋತಿಯಾ? ನಿನ್ ಪ್ರೀತಿಗೆ ನಾನು ಯೋಗ್ಯಳಲ್ಲ ಅನ್ಕೋ.
ನೋಡಪ್ಪ ರಮೇಶ. ರಮೇಶ ಇಲ್ಲ ರೀ, ಮಹೇಶ. ಮದೇಶ ಆಗ್ಬಿಡ್ಲಿ, ನೀ ಯಾಕಿನ್ ಚೆನ್ನಾಗಿ ನೋಡ್ಕೊಂಡಿದ್ರೆ ನಿನಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನೇನ್ರಿ ಕಡಿಮೆ ಮಾಡಿದ್ದೀನಿ ಅವಳಿಗೆ? ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಂಡಿದ್ದೀನಿ. ಈಗಲ್ಲ ಕೊರಮ್ಮ, ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರೀತಿ ಬರುದಿಲ್ವಾ? ಕಣ್ಣು ಬೇಣೆ ಬರ್ತದೆ. ಅವಳ ಆಸೆ ಭಾವನೆ ಆಕಾಂಕ್ಷೆಗಳನ್ನ ತಿಳಿದುಕೊಳ್ಬೇಕು, ಆಮೇಲೆ ಪ್ರೀತಿ ಮಾಡ್ಬೇಕು. ನಾನು ಅವಳನ್ನ ನೀವ್ ಹೇಳದಕ್ಕಿಂತ ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ಇವ್ರೆ ಅವಳಿಗೆ ಆಸ್ತಿ ಆಸೆ ತೋರಿಸಿ ಮರಳು ಮಾಡಿದಾರೆ. ಮರಳು ಮಾಡಿ ಕಾಸೆಯನ್ನು ಬಿಚ್ಚಕೊಳ್ಳೋದಕ್ಕೆ ಅವಳನ್ನ ಪುಟ್ಟು ಹುಡುಗಿಯಲ್ಲಪ್ಪ, ಓಟ್ ಆತ ಏಜಕ್ ಬಂದಿದ್ದಾಳೆ, ಅದಕ್ಕೆ ತಾನೆ ಅಳ್ಳಿಗ್ ಬೀಳ್ಸಿರೋದು. ಮಹೇಶ್ ಅವ್ರ ಹಿಂಗ ಮಾತಾಡ್ಕೊಂತಿದ್ರ ಸಮಸ್ಯೆ ಬಯ್ಯಾರಂಗಿಲ್ಲ. ನೀವ್ ಏನೋ ಪ್ರಶ್ನೆ ಕೇಳದಿತ್ತಂದ್ರು ಶಾಲಿನಿ ಅವ್ರು ಕೇಳ್ರಿ, ಅವ್ರ ಉತ್ತರ ಕೊಡ್ತಾರೆ. ಶಾಲಿನಿ ನೀನ್ ಹೇಳು, ನನ್ ಬಿಟ್ಟು ಇವನ್ ಮದುವೆ ಆಗ್ತೀಯಾ? ಹೌದು, ನನ್ಗೆ ನಿಮ್ಗಿಂತ ಅವರೇ ಯೋಗ್ಯ ಅನ್ಸಿದ್ದಾರೆ, ಅದಕ್ಕೆ ಇವರೆಲ್ಲ ಹೇಳ್ದಾಗೆ ನಾನು ಅವ್ರನ್ನ ಮದ್ವೆ ಆಗ್ತೀನಿ. ನೀನ್ ಹೇಗೆ ಇವ್ರನ್ ಮದ್ವೆ ಆಗ್ತೀಯಾ? ಇವ್ರಿಗೆ ಮದ್ವೆ ಆಗ್ಬೇಕು ಅಂದ್ರೆ ನೀನ್ ನಮ್ಗೆ ಡಿವೋರ್ಸ್ ಕೊಡ್ಬೇಕು. ಎಂತ ಅವಸ್ಥೆ ನಿನ್ನದು? ಗಂಡ ಹೆಂಡತಿ ಹತ್ರ ಡಿವೋರ್ಸ್ ಕೇಳಿದಾಗೆ ಕೇಳ್ತಲ್ಲದ? ಹಿಸ್ಟರಿಯಲ್ಲಿಯೇ ಫಸ್ಟ್ ಟೈಮ್ ಒಬ್ಬ ಪ್ರೇಮಿ ಪ್ರೇಯಸಿ ಹತ್ರ ಡಿವೋರ್ಸ್ ಕೇಳುದು. ಅವಳು ನನ್ ಪ್ರೇಯಸಿ ಅಲ್ಲ ರೀ, ನನ್ನ ಹೆಂಡತಿ. ಹೌದು ರೀ, ನಾವಿಬ್ರು ಗಂಡ ಹೆಂಡತಿನೇ. ಗಂಡನಾಗಿ ಮತ್ತೆ ಪ್ರೇಮಿಗತ್ತ ನಾಟಕ ಮಾಡ್ಲಿಕ್ಕೆ? ನಾನ್ ಗಂಡನಾಗಿ ಪ್ರೀತಿಸೋದಕ್ಕಿಂತ ಪ್ರೇಯಸಿಯಾಗಿ ಪ್ರೀತಿಸಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಈಗ ಮಾಡ್ದೆ. ದಯವಿಟ್ಟು ನನ್ನ ಹೆಂಡತಿನ ನನ್ನ ಜೊತೆ ಕಳ್ಸ್ಬಿಡಿ, ಈ ವಟಾರ ಬಿಟ್ಟು ಓಡೋಗ್ಬಿಡ್ತೀನಿ. ನಾನ್ ನಿನ್ ಜೊತೆ ಬರಲ್ಲ, ಈಗೊಂದರ ಮಾತಾಡಿ, ನಾಳೆ ಬೇರೆ ಕಡೆ ಹೋದಾಗ ಬೇರೆ ತರ ಮಾತಾಡಿದ್ರೆ ಆಗ ನಾನೇನ್ ಮಾಡ್ಲಿ? ಇಲ್ಲ ಶಾಲಿನಿ, ಇನ್ ಮುಂದೆ ಯಾವತ್ತೂ ಈ ರೀತಿ ನಡ್ಕೊಳ್ಳೋದಿಲ್ಲ, ನಿನ್ ಗಂಡನಾಗೇ ಇರ್ತೀನಿ. ಈಗಾರ ಬುದ್ಧಿ ಬಂತಲ್ಲ, ನೀವು ಬದಲಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಸೇರಿ ನಾಟಕ ಮಾಡಿದ್ದು. ನಾಟಕನ? ಹೌದು ಕಣಯ್ಯ, ನಾನು ಶಾಲಿನಿನ ಪ್ರೀತಿಸ್ತೇ ಇಲ್ಲ, ನಿನಗೆ ಪ್ರೇಯಸಿಯ ಪ್ರೀತಿಯ ಬಗ್ಗೆ ತಿಳಿಸ್ಬೇಕಿತ್ತಲ್ಲ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಈ ರೀತಿ ಆಡ್ದು. ನೋಡು, ಪ್ರೇಯಸಿಯ ಭಾವನೆಗಳು ಯಾವಾಗ ಬೇಕಾದ್ರೂ ಬದಲಾಗಬಹುದು, ಆದ್ರೆ ಹೆಂಡತಿ ಒಂದು ಸಾರಿ ಕೈ ಹಿಡಿದ ಮೇಲೆ ತನ್ನ ಉಸಿರಿರೋವರೆಗೂ ಗಂಡನ ಜೊತೆನೆ ಬಾಳ್ತಾಳೆ. ಮೊದಲು ಅದನ್ನ ಅರ್ಥ ಮಾಡ್ಕೋ. ದಯವಿಟ್ಟು ನೀವೆಲ್ಲ ನನ್ನನ್ನ ಕ್ಷಮಿಸ್ಬಿಡಿ, ಇನ್ ಮುಂದೆ ಯಾವತ್ತೂ ಈ ರೀತಿ ತಪ್ಪಣೋದಿಲ್ಲ. ಚಾಲ್ನಿ, ನಿನ್ನ ಬಿಟ್ಟೋಗಲ್ಲ ತಾನೆ? ನಾನೇಕ್ರಿ ನಿಮ್ಮನ್ ಬಿಟ್ಟೋಗ್ಲಿ, ನಾನ್ ನಿಮ್ ಹೆಂಡತಿ, ಜೀವನ ಪೂರ್ತಿ ನಿಮ್ ಜೊತೆಲ್ಲೇ ಇರ್ತೀನಿ. ಪ್ರೇಮಿಯಾಗಿ ಪ್ರೀತಿಸೋದಕ್ಕಿಂತ ಗಂಡನಾಗಿ ಪ್ರೀತಿಸೋದನ್ನೇ ಎಲ್ಲ ಹೆಣ್ಣು ಇಷ್ಟಪಡೋದು. ಗಂಡ ಹೆಂಡತಿ ನಡುವೆ ಯಾವುದೇ ಕಾರಣಕ್ಕೂ ಅನುಮಾನದ ಗೆರೆ ಅನ್ನೋದು ಬರಬಾರ್ದು. ಅಭಿಮಾನದ ನಕ್ಷತ್ರ ಮಿನುಕ್ತಾ ಇರ್ಬೇಕು, ಆಗ್ಲೇ ಸಂಸಾರ ಅನ್ನೋದು ಹೊಳೆಯೋದು. ನೋಡಿದ್ರೆ ಸಂಸಾರನ ಎಷ್ಟು ಚಂದ ಅರ್ಥ ಮಾಡ್ಕೊಂಡ ಅಂತ. ಇಂತ ಹೆಂಡತಿನ ಪ್ರೀತಿಸೋದ್ ಬಿಟ್ಟ ಪ್ರೇಯ ಸಿಗತ್ತ ನೋಡ್ತಿರಲ್ಲ. ಇನ್ ಮುಂದೆ ಇವಳನ್ನ ನನ್ನ ಹೆಂಡತಿ ಅಂತಾನೆ ಪರಿಚಯ ಮಾಡಿಸ್ತೀನಿ, ಇವಳಿಗೆ ಗಂಡನ ಪ್ರೀತಿ ಕೊಡ್ತೀನಿ. ಬರೀ ಗಂಡನಾದ್ರೆ ಸಾಲದು, ನಾವ್ ಮಾತಾಡ್ಕೊಂಡ್ ಬಂದಿರೋ ಸೈಕಿಯಾಟ್ರಿಸ್ಟ್ ಹತ್ರ ಚೆಕ್ ಮಾಡಿಸ್ಕೋಬೇಕು, ಅವ್ರೇನ್ ಹೇಳ್ತಾರೋ ಹಾಗೆ ಕೇಳ್ಬೇಕು. ನನ್ನ ಹೆಂಡತಿ ಒಬ್ಳು ನನ್ನ ಜೊತೆಲಿ ಇದ್ರೆ ನೀವ್ ಎಲ್ಲೂ ಕರೆದು ಬರ್ತೀನಿ. ನೋಡವ, ಇನ್ ಮ್ಯಾಲ ನಿನ್ ಗಂಡನ ಸರಿಗಿನ ಗಂಟ್ ಕಟ್ಕೊಂಡು ಓಡ್ಯಾಡ, ಇಲ್ಲಾಂದ್ರೆ ಇವ ಮತ್ತೆ ಪ್ರೇಮಿನ ಆಗ್ಬಿಡ್ತಾನೆ.